ಬಸವನ್ ಹೋಗ್ಬೇಡ, ನಿನ್ ಮೈ ಬಗ್ಸದಲ್ಲ ನಾನು ನಿಂತ್ಕೊಂಡ ಹುಡುಗ ಬಂದ್ಬೇಡ. ನೀರು ತಂಬಣ ನೀರು ಎಲ್ಲ ಕ್ಲೀನ್ ಆಗಿ ಅನ್ಕೊಳ್ರಿ, ಬರ್ಲಿಲ್ಲ ಮಾಡಂಗ ಅನ್ಕೊಳ್ರಿ, ಬಟ್ಟೆಗೆ ಏನು ಬಿಡ್ಬೇಡ್ರಿ. ಇವ್ರಿಗೆ ಹೇಳ್ಕೊಡಕವ ನೀವು ಮೇಡಮ್ ಅವ್ರಿಗೆ ಹತ್ತದಲ್ಲ ಗೇಟ್ ಮಲ್ದಿದ್ದೆ ಬಸವ. ಅದೇನು ರೇಷ್ಮೆ ಕಡ್ಡಿ ಸಿಕ್ಕಿದ್ವಲ್ಲ ಅದನ್ನೆಲ್ಲ ತೆಗೆದಿರ್ತೀವಿ. ಇದು ಮೂಳ್ ಕಟ್ ಮಾಡಿವಲ್ಲ ಅದನ್ನೆಲ್ಲ ದಿಂಡಿಗೆ ಹಾಕಿ ಹೊರಗೇರ್ಬೇಕು, ಹೊರಗೇರಿ ಸುಟ್ಟಾಕ್ಬೇಕು ಅದನ್ನ. ಇಲ್ಲೇ ಐತಲ್ ಜಾಗ, ಇಲ್ಲೇ ಏರೋದ ಬೆಂಕಿ ಹಾಕ್ತದೆ ಅಲ್ಲಿ. ಇದು ಅಡ್ನೀರು ಸ್ಟೆಮ್ ಬೋರರ್ಗೆ ಇನ್ಸೆಕ್ಟಿಸೈಡ್. ಇದು ಕ್ಲೋರಿಪರಿ ಪಾಸು, ಇದನ್ನು ಅದಕ್ಕೆ ಇದು ಸ್ವಲ್ಪ ಉಳಿದಿತ್ತು ಎಕ್ಸ್ಪೈರಿ ಆಗ್ತಾಯಿತ್ತು, ಈ ತಿಂಗಳು ಎಂಡಿಗೆ ಎಕ್ಸ್ಪೈರಿ ಆಗ್ತಾಯಿತ್ತು ನೋಡಿ, ಅದಕ್ಕೆ ಹಾಕ್ತಾ ಇದ್ದೀನಿ. ಇನ್ನೊಂದು ಐತೆ ಅಂಡ ಹಾಕ್ಯಂಡ್ರ ನೀರು, ನೀರು ಹಾಕೇಳ್ರಿ. ಎಲ್ಲರೂ ಒಂದು ಬಕೆಟ್ನಾಗ ಹಾಕ್ಯಾಡ್ರಿ ಅಂತ ಹೇಳಿಲ್ಲ, ಎಲ್ಲರೂ ಒಂದು ಬಕೆಟ್ನಾಗ ಸುರ್ಕೇಳ್ರವ. ಇಲ್ಲಲ್ಲ ಅಲ್ಲವಾ, ಹದಿನಾಲ್ಕು ಬಕೆಟ್ ಮುಣುಕ್ತೇವ ಅದಕ್ಕೆ ಕೇಳವ. ಇದಿಲ್ಲ ಯಾರ್ದ್ರ ಒಂದ್ರೆ ಜಾಸ್ತಿ ಇರ್ತಾವ, ಯಾಕ ಒಂದ್ರೆ ಕಡಿಮೆ ಕೂಡ ಮುಂದಿಷ್ಟ ಹಾಕಕ್ಕೆ ಹೋದ್ರಕ್ಕ. ಅದು ಹಾಯ್, ಎಲ್ಲರಿಗೂ ನಮಸ್ತೆ. ಎಂಥದ ಇವಾಗ 1833 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ವ್ಯೂಸು ಚೆನ್ನಾಗಿ ಆಗ್ತಿದ್ದಾವೆ, ಎಲ್ಲರೂ ಕೇಳ್ತಿದ್ದಾರೆ ಅಟ್ಲೀಸ್ಟ್ ದಿನ ಒಂದು ಬ್ಲಾಗ್ ಹಾಕಿ ಅಂತ. ಹಂಗೆ ಅಷ್ಟಾಗಿ ಹಾಕಾಗಲ್ಲ, ಎರಡು ದಿನಕ್ಕೆ ಒಂದು ಹಾಕ್ಬೇಕು ನಾನು. ಇಡ್ಕೊಬರ್ರವ ಟೈಮು 8 ಗಂಟೆ ನೋಡಲಿ, ಎಷ್ಟು ಸ್ವೆಟ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲು. 10-11 ಗಂಟೆ ತನಕ ಇರ್ಬೋದು ಅಷ್ಟೇ ಈ ಥರ. ಆಮೇಲೆ ಗಾಡಿ ಕಾರ್ ತಗೊಂಬಂದು ಲೈನೇ ನಿಲ್ಸ್ಕೊಂಡು ಎ ಸಿ ಆನ್ ಮಾಡ್ಕೊಂಡು ಕುತ್ಕೊಂಬಿಡೋದು ಅಷ್ಟೇ. ಭಾಳ ಜನ ಲೇಬರ್ ಇರ್ತಾರಲ್ಲ, ಏನು ಒಂದು ದಿನಕ್ಕೆ ಒಂದು 250-300 ರೂಪಾಯಿ ಡೀಸೆಲ್ ಹೋಗುತ್ತೆ ಅಷ್ಟೇ. ಅಂದರೆ ದಿನ ಹಂಗೆ ಮಾಡಲ್ಲ, ತುಂಬ ಜನ ಲೇಬರ್ ಇದ್ದಾಗ ಮನೆಗೆ ಹೋಗಲ್ಲ. ಮಾರ್ನಿಂಗ್ ಟಿಫನ್ ಇಲ್ಲೇ, ಮಧ್ಯಾಹ್ನ ಊಟನೂ ಇಲ್ಲೇ, ಆಮೇಲೆ ಬಸ್ಸಿನೇನು ಬರೀ ಊಟ ತರೋದು ಅದು ಇದನ್ನು ಮಾಡ್ತಾನೆ. ಟ್ಯಾಕ್ಟ್ರಿನೆಲ್ಲ ಹುಡುಗರು ಹೊಡಿತಾರಲ್ಲ, ಹಂಗಾಗಿ ಅವನೇನು ಜಾಸ್ತಿ ಕೆಲಸ ಇರೋಲ್ಲ, ಬೇರೆ ಬೇರೆ ಮೋಟ್ರ್ ಸ್ಟಾರ್ಟ್ ಮಾಡೋದು ಅದೆಲ್ಲ ಇರ್ತೈತೆ. ಅದೇ ಸಬ್ಸ್ಕ್ರೈಬರ್ ತುಂಬ ಚೆನ್ನಾಗಿದ್ದಾರೆ ಇವಾಗ, ಚೆನ್ನಾಗಿ ವ್ಯೂಸ್ ಆಗ್ತಿದೆ, ಇನ್ನೂ ಚೆನ್ನಾಗಾಗಬೇಕು. ತುಂಬ ಜನ ನೀವು ಸಬ್ಸ್ಕ್ರೈಬರ್ಸು, 33% ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು ಮಾತ್ರ ನೀವು ಇದಾಗಿರೋದು ನೋಡ್ತಾ ಇರೋದು ವಿಡಿಯೋನ. ಇನ್ನು 56% ನಾನ್ ಸಬ್ಸ್ಕ್ರೈಬರ್ಸು ವಿಡಿಯೋ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಲ್ಲಿವರೆಗೂ 7 ಜನ ಈ ಥರ ಎತ್ಕೊಂಡು ಎತ್ಕೊಂಡು ಇಲ್ಲಿವರೆಗೂ 7 ಜನ ಅಲ್ಲಿವರೆಗೂ ಪೇಸ್ಟ್ ಮಾಡ್ಬೋದು. ಇಲ್ಲೇ ಇಟ್ಕೊಳ್ರಮ್ಮ, ಇಲ್ಲೇ ಇಲ್ಲೇ ಇಟ್ಕೊಳ್ರಿ, ಇದು ಗಿಡ ಹಿಂಗೆ ಇತ್ತಾಗಿದ್ದಾನೆ ಇಟ್ಕೊಳ್ರಿ, ಹಿಂಗೆ ಸಾಕು ಬಿಡಮ್ಮ. ಬಟ್ ಇಲ್ಲಿವರೆಗೂ 7 ಜನ ಅಲ್ಲಿವರೆಗೂ ಹಚ್ಚಿರಿ, ಏನು ತೊಂದರೆ ಇಲ್ಲ. ರೆಸ್ಟ್ ಪೀರಿಯಡ್ ಅಲ್ಲ, ಎಲೆ ಏನು ಡ್ಯಾಮೇಜ್ ಆಗಲ್ಲ, ಸ್ವಲ್ಪ ಗಿಡ ಸ್ಟ್ರೆಸ್ಸಿವ್ ಕತೆ. ಅದೇ ಸುಣ್ಣ
ಆಮೇಲೆ ಮೈಲ್ ತುತ್ತು ಕೋರಿ ಪರಿ ಪಾಸ್ ಇತ್ತಲ್ಲ ಸ್ಟ್ರೆಸ್ ಹೋಗುತ್ತೆ ಬಟ್ ಹುಳ ಒಂದು ಹುಳನು ತಿನ್ನಲ್ಲ ಸ್ಟೆಮ್ನ ಈ ಸ್ಟೆಮ್ ಬೋರರ್ ಅಂತ ಬರುತ್ತೆ ಅದು ಹೋಲ್ ಮಾಡ್ತೈತೆ ಅದು ಬರೋಕ್ಕಿಂತ ಮುಂಚೆ ಇದು ಮಾಡ್ಕೊಂಡ್ರೆ ಬೆಸ್ಟ್ ಸಾಕು ಒಂದು ಫೀಟ್ ಇರಬೇಕು ಈ ಥರ ಈ ಸ್ಟೆಮ್ಮಿಂದನೇ ನೀಟಾಗಿ ಹಚ್ಚಬೇಕು ಅದೇ ಬ್ಯಾಕ್ಟೀರಿಯಾ ಸ್ಪಾಟು ಸ್ಟೆಮ್ಮಿಗೆ ಬರೋ ಸ್ವಲ್ಪ ಅವಾಯ್ಡ್ ಆಗುತ್ತೆ ಹಂಗಾಗಿ ಟೇಸ್ಟಿಂಗ್ ಮಾಡಬೇಕು ಸ್ವಲ್ಪ ನೀರಿದ್ರೆ ಬೆಸ್ಟ್ ಅಲ್ಲನು ಇಳಿತಂತ ಗಡಗಡ ಇಳಿತಿತ್ತು ಕಸ ಬಂದಿತ್ತು ಆ ತೋಟದ ಇಷ್ಟು ಕಸ ಬಂದಿರಲಿಲ್ಲ ಕಡಿಮೆ ಇತ್ತು ಸ್ವಲ್ಪ ಜಾಸ್ತಿ ಬೆಳೆಯುತ್ತಲ್ಲ ಗಿಡ ಗಿಡ ಕಟ್ ಮಾಡಿದ್ರೆ ನೋಡ್ಬರ್ರಿ ಎಷ್ಟು ಬೆಳಿಗ್ಗೆ ಇಲ್ಲ ಇತ್ತು ಕಟ್ ಮಾಡಿದ್ರೆ ಅದು ಸುಮ್ಮನೆ ಎರಡು ತಿಂಗಳು ನೀರೇ ಕೊಟ್ಟಿಲ್ಲ ಆಕ್ಚುಲಿ ಇದಕ್ಕೆ ಆದ್ರೂ ಗ್ರೋತ್ ಚೆನ್ನಾಗಿದೆ ಟೂ ಮಂತ್ಸ್ ನೀರು ಕೊಟ್ಟಿಲ್ಲ ಇದು ಇವಾಗ ಒಂದು ಆರು ತಿಂಗಳ ಗಿಡ ಐದು ತಿಂಗಳು ಕಂಪ್ಲೀಟ್ ಆಯಿತು ಆರು ತಿಂಗಳ ಗಿಡ ಇದು ಮಾರ್ಚ್ ಇತ್ತಲ್ಲಿ ಹೋಗ್ತೀವಿ ಈ ಕಮಿಂಗ್ ಮಂತ್ ಇದು ಮಲ್ಚಿಂಗ್ ಎಲ್ಲ ಹಾಕಿದ್ದೀವಿ ಅದನ್ನೆಲ್ಲ ತೋರಿಸಿದ್ವಿ ಎಲ್ಲ ನಿಮಗೆ ಮಲ್ಚಿಂಗ್ ಹಾಕಿದ್ದೀವಿ ರೇಷ್ಮೆ ಕಡ್ಡೆ ಕಟ್ಟಿದ್ವಿ ಒಂದ್ಸತಿ ಕಟ್ಟಿಂಗ್ ಆಗಿದೆ ಸ್ಟೆಮ್ಮು ಸಿಂಗಲ್ ಸ್ಟೆಮ್ ಮಾಡಬೇಕಾಗಿತ್ತಲ್ಲ ಈ ಥರ ಇದು ನಿಮಗೆ ನೋಡೋಕ್ಕೆ ಮೂರು ಸ್ಟೆಮ್ ಕಾಣಿಸ್ತದೆ ಬಟ್ ಇಲ್ಲಿ ಕೆಳಗಡೆ ಒಂದೇ ಸ್ಟೆಮ್ ಇರೋದು ಕಾಣಿಸ್ತಿದೆನ ಪಾತ್ರಕ್ಕೆ ಕೆಳಗಡೆ ಒಂದೇ ಸ್ಟೆಮ್ ಇದು ಒಂದು ಸ್ಟೆಮ್ಮಲ್ಲಿ ಸಬ್ ಬ್ರಾಂಚಸ್ ಆಗಿದೆ ಅಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಅದು ಅಲ್ಲಿಗೆ ಸ್ಟಾಪ್ ಮಾಡಿದೆ ನಿಮಗೆ ಮಲ್ಚಿಂಗ್ ಹಾಕಿದ್ದೀವಿ ಇದು ಐದು ಅಡಿ ಫೈವ್ ಫೀಟ್ ಇದೆ ಒಂದು ಎಷ್ಟು ಅಂದರೆ ಒಂಬೈನೂರು ಮುನ್ನೂರು ಮೀಟ್ ಮುನ್ನೂರು ಅಡಿ ಇರೋದು ಇನ್ನೂರ ಇಪ್ಪತ್ತು ರೋಲ್ ಹೋಗಿದೆ ಇಪ್ಪತ್ತು ಕಡಿಮೆ ಕಾಸ್ಟು ಇದು ಹದಿನೈದು ಎಕರೆಗೆ ಒಂದೂವರೆ ಒಂಬತ್ತೂವರೆ ಲಕ್ಷ ಆಗಿದೆ ಈಸಿ ಹಾಕೋದು ಹೆಂಗಂದರೆ ಈ ಕಡೆ ಫೈವ್ ಫೀಟು ಈ ಕಡೆ ಫೈವ್ ಫೀಟ್ ಇದೆ ಇಲ್ಲಿ ಸೆಂಟ್ರಲ್ಲಿ ಒಂದು ದಾರ ಹಾಕಿ ಜಂಟಿ ಮಾಡಿದ್ದೀವಿ ಬಟ್ ಇನ್ನೊಂದು ಮಾಡ್ಬೇಕು ಸ್ಟೆಮ್ ಹತ್ರ ಈಗ ಎಲ್ಲ ಕ್ಲೀನ್ ಮಾಡ್ತಿದ್ದೀವಲ್ಲ ಅದಾದಮೇಲೆ ಕ್ಲೀನ ಸ್ಟೆಮ್ ಹತ್ರ ಕಟ್ಟಬೇಕು ಅದರಿಂದ ಸ್ಟೆಮ್ ಹತ್ರ ಅರ್ಥ ಕಟ್ಟಿದರೆ ಇಲ್ಲಿ ಬಂದಿದೆ ಅಲ್ಲಿ ವಾಟರ್ ಪ್ರೂಫು ಇದು ಅವಾಯ್ಡ್ ಆಗುತ್ತೆ ಅದಕ್ಕೆ ರೇಷ್ಮೆ ಕಡ್ಡಿ ತೆಗೆದ ಮೇಲೆ ಕಟ್ಟೋಣ ಅಂತ ಸುಮ್ಮನಿದ್ದೆ ನಾನು ಮಲ್ಚಿಂಗ್ ಮಾಡಿ ಆಯ್ತು ಇದು ಒಂದು ಎರಡು ಎರಡೂವರೆ ತಿಂಗಳು ಆಯಿತು ಮಳೆ ಜಾಸ್ತಿ ಇತ್ತಲ್ಲ ಹಂಗಾಗಿ ಬೇಗ ಮಲ್ಚಿಂಗ್ ಮಾಡಿದ್ವಿ ಇದು ಈ ಥರ ಕಟ್ಟಿಂಗ್ ಮಾಡ್ಸೋಕ್ಕೆ ತುಂಬ ಜನ ಲೇಬರ್ ಇರಬಾರ್ದು ಯಾಕಂದರೆ ತುಂಬ ಜನ ಲೇಬರ್ ಆದರೆ ಒಂದೊಂದು ಥರ ಕಟ್ ಮಾಡಿಬಿಡ್ತಾರೆ ಒಂದೇ ಥರ ಇರೋಲ್ಲ ಈಕ್ವಲ್ ಇರೋಲ್ಲ ಕಡಿಮೆ ಇದ್ದರೆ ನೀಟಾಗಿ ಈಕ್ವಲ್ ಆಗಿರ್ತದೆ ಕಟ್ಟಿಂಗ್ ಶಿವ ಅಂತ ಎಂಟು ಜನ ಇದ್ದಾರೆ ಎಂಟು ಜನ ಅವರೇ ಈ ಬೆಳಿಗ್ಗೆ ಏಳು ಗಂಟೆಯಿಂದ ಎಷ್ಟಪ್ಪ ಟೈಮಿಂಗ್ಸ್ ಇಂದ ಐದು ಗಂಟೆ ಐದು ಗಂಟೆ ನಾಲ್ಕು ದಿನ ಆಯ್ತು ಬಂದು ಇವನೇ ಮೇಸ್ರಿ ಅದೇ ಕಟ್ಟಿಂಗ್ ಮಾಡ್ತಾ ಇದ್ದಾನೆ ಆ ಫ್ಲಾಟ್ ಮುಗಿದಿದೆ ಈ ಫ್ಲಾಟಿಗೆ ಬಂದು ಎರಡು ದಿನ ಆಗ್ತಿದೆ ಎರಡು ಅರ್ಧ ದಿನ ಈ ಥರ ಪ್ರತಿಯೊಂದು ಮುಳ್ಳನ್ನು ಕಟ್ ಮಾಡಬೇಕು ಪಾವಾಡ್ದವ್ರಿ ಇವರು ನಮಗೆ ನಮ್ಮ ಕಡೆ ಇರೋರಿಗೆ ಬರೋಲ್ಲ ಕಟ್ಟಿಂಗ್ ಮಾಡೋಕ್ಕೆ ಈ ಥರ ಆರುನೂರ ಐವತ್ತು ರೂಪಾಯಿ ಕೂಲಿ ಇವರಿಗೆ ಮೂರು ತೂಟ ಕೊಡಬೇಕು ಮೂರು ಟೈಮು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಕುತ್ಕೊಳ್ಳಲ್ಲ ನೀಟಾಗಿ ಕಟ್ ಮಾಡ್ತಾರೆ ಇಲ್ಲಿ ನಮ್ಮ ಲೋಕಲ್ ಕಟ್ಟಿಂಗ್ಸ್ನವರಿಗೆ ಮುನ್ನೂರ ಐವತ್ತಿತ್ತು ಕೂಲಿ ಇವಾಗ ನಾನ್ನೂರು ರೂಪಾಯಿ ಮಾಡಿದರೆ ಹಂಗಾಗಿ ಅವ್ರನ್ನ ಬಿಟ್ಟು ಇವ್ರನ್ನ ತರ್ತೀವಿ ಅದೇ ಟಾಪ್ ಹೊಡಿಬೇಕು ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಇಲ್ಲಿ ಒಳಗಡೆ ಸ್ಪೇಸಿಂಗ್ ಕೊಡಬೇಕು ಫ್ರೀ ಮಾಡಬೇಕು ಇದು ಅಂತ ನೋಡಿ ಫ್ರೀ ಆಯ್ತು ಗಿಡ ಮುಂಚೆ ಹಿಂಗಿರ್ತೈತೆ ಗಲೀಜಾಗಿ ವಾಟರ್ ಶೂಟ್ ಅಂತಾರೆ ಇದಕ್ಕೆ ವಾಟರ್ ಶೂಟಲ್ಲಿ ಇರ್ತೈತಲ್ಲ ಇದನ್ನೆಲ್ಲ ತೆಗೆಯೋದೈತೆ ವೇಸ್ಟು ಈ ಥರದಲ್ಲೇ ತೆಗೆದು
ಸ್ಟೆಮ್ ಅಷ್ಟೇ ನೋಡಿ ನೋಡಕ್ಕೆ ಇಷ್ಟೊಂದು ಸ್ಟೆಮ್ ಕಾಣಿಸ್ತಾ ನಿಮಗೆ ಒಂದೇ ಸ್ಟೆಮ್ ಇರೋದು ಇಲ್ಲಿ ಒಂದೇ ಸ್ಟೆಮ್ ಇರೋದು ಅದು ಅಂದರೆ ಆ್ಯಸಿಡ್ ಅದನ್ನು ಡಿಪ್ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಗಿಡಕ್ಕೂ ಡಿಪ್ ಮಾಡ್ಕೊಂಡು ಕಟ್ ಮಾಡಬೇಕು ಯಾಕಂದರೆ ಅತಿ ತಪ್ಪಿನ ಬ್ಯಾಕ್ಟೀರಿಯಾ ಇತ್ತು ಅಂದರೆ ಆ ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋಲ್ಲ ಅದಕ್ಕೆ ಪ್ರತಿಯೊಬ್ಬರ ಹತ್ರನೂ ಇದಾವೆ ಈ ಥರ ಡಿಪ್ ಮಾಡ್ಕೊಂಡು ಕಟ್ ಮಾಡಬೇಕು ಈ ಥರ ಹಳೆ ರೇಷ್ಮೆ ಕಡ್ಡಿ ಎಲ್ಲ ಕಿತ್ತಾಕ್ಬೇಕು ವೇಸ್ಟ್ ಮುಗೀತು ಆವಾಗ ಒಂದು ಎರಡು ತಿಂಗಳು ಮಟ್ಟಿಗೆ ಅಷ್ಟೇ ಕರೆಕ್ಟಾಗಿ ಎಷ್ಟು ದಿನಕ್ಕೆ ಒಂದ್ಸತಿ ಕಟಿಂಗ್ ಮಾಡಬೇಕು ಬೆಳೆ ಗಿಡನ 40 ಡೇಸಿಗೆ ಒಂದು ಕಟಿಂಗ್ ತಗೋಬೇಕು ಕೆಲವೊಬ್ಬರು ಲೇಟಾಗಿ ತಗೊಳ್ತಾರೆ ಬಟ್ ಬೇಗ ತಗೊಂಡ್ರೆ ಒಳ್ಳೇದು ಗಿಡ ಶೇಪ್ ಆಗಿರ್ತದೆ ಆಮೇಲೆ ಸ್ಟೆಮ್ಮು ದಪ್ಪ ಆಗಿರ್ತದೆ ನೋಡ್ರಿ ಇದೆಲ್ಲ ವೇಸ್ಟು ಬೇಗನೆ ಮಾಡಿಸ್ಬೇಕಾಗಿತ್ತು ಅಲ್ಲ ಇದು ಇನ್ನೂ ಬೇಗ ಒಂದು 15 ದಿನ 20 ದಿನ ಬೇಗ ಮಾಡಿಸಿದ್ರೆ ಈ ಥರದ್ದೆಲ್ಲ ಬರ್ತಿರ್ಲಿಲ್ಲ ಇದು 15 ದಿನಕ್ಕೆ ಇಷ್ಟು ದೊಡ್ಡದ ಬೆಳೀತೈತಿ ಇದು ವಾಟರ್ ಪ್ರೂಫ್ ಎಲ್ಲ ವೇಸ್ಟ್ ನೋಡ್ರಿ ಮೆಡಿಸಿನ್ ವೇಸ್ಟು ವಾಟರ್ ವೇಸ್ಟು ಯೂಟ್ಯೂಬ್ನ ವಿಡಿಯೋ ನೋಡಿ ಯಾರಾದ್ರು ಕರೆದ್ರೆ ಹೋಗ್ತೀಯ ಕಟಿಂಗಿಗೆ ನೀನು ನಂಬರ್ ಹೇಳ್ತೀಯ ಹೇಳು 9669630301070770 ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ಕಾಲ್ ಮಾಡಿರಿ ಮಾಡ್ತಾನೆ ಭಾಳ ಜನ ಬೇಕಂದ್ರೆ ಸಿಗ್ತಾರೆ ಏನ ನೀನು ಮಿನಿಮ ಮ್ಯಾಕ್ಸಿಮಮ್ ಎಷ್ಟು ಜನ ಹೋಗ್ತೀರಿ ಅಣ್ಣ 20 30 ಹಾಂ ಟೋಟಲ್ ಬ್ಯಾಚ್ 5 ಬ್ಯಾಚ್ ಇದೆ ಅಣ್ಣ ಪಾವಗಡದ ಹತ್ರ ಯಾವ ಹಳ್ಳಿ ನಿಮ್ದು ಡಿವಾಸ್ ಹಳ್ಳಿ ಅಂತ ಬಟ್ ಇವ್ರು ನನಗೆ ಮುಂಚೆ ಅಂದರೆ ಪಾವಗಡದ ಬ್ಯಾಚೇ ಮುಂಚೆ ಈಗ 13-14 ವರ್ಷದ ತೆಳಗಡೆ ಕರೆಸ್ತಾ ಇದ್ದೆ ಒಂದು 5 ವರ್ಷ ಕಂಟಿನ್ಯೂ ಮಾಡಿಸಿದ್ದೀನಿ ಇವಾಗ ಬಿಟ್ಟಿದ್ದೆ ಮತ್ತೆ ಈ ಸತಿ ಸ್ಟಾರ್ಟ್ ಮಾಡಿದ್ದೀನಿ ಏನು ಗೊತ್ತಾ ಈ ಥರ ಡೌನ್ ಆಗಿರ್ತಾವಲ್ಲ ಇಲ್ಲಿ ಮುಗೀತು ಶೇಪ್ ಬರಲ್ಲ ಇಲ್ಲಿ ಕಟ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು ಕೊಂಬೆ ಮೇಲೆ ಬರ್ತದೆ ಫುಲ್ ಡೌನ್ ಆಗಿತ್ತು ನೆಲಕ್ಕೆ ಟಚ್ ಆಗ್ತಿತ್ತು ಅಂದರೆ ಕಟ್ ಮಾಡಲೇಬೇಕು ತೆಗಿಲೇಬೇಕು ಅವನು ನೋಡಿ ಚಿಕ್ಕ ಚಿಕ್ಕ ಮುಳ್ಳಿರ್ತವೆ ಅವೇನು ಡೆವಲಪ್ಮೆಂಟ್ ಮಾಡಲ್ಲ ಆ ಥರದವನ್ನೆಲ್ಲ ತೆಗಿಬೇಕು ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತೀನಿ ಒಂದೆರಡು ಗಿಡ ಕಟ್ ಮಾಡಿ ರೆಡಿ ಇಟ್ಟಿರ್ತೀನಿ ತೋರಿಸ್ತೀನಿ ಅವ್ರಿಗೆ ಈ ಥರ ಕಟ್ ಮಾಡ್ರಪ್ಪ ಅಂತ ಸೇಮ್ ಅದೇ ಥರ ಕಟ್ ಮಾಡ್ತೀವಿ ನಾವು ಹಿಂಗೆ ಹೇಳ್ತೀವಿ ಒಂದು ಕಟ್ ಮಾಡ್ಕೊಡ್ತೀವಿ ಗಿಡದ ಲೆಕ್ಕ ಮಾಡ್ತೀರೇನು ನೀವು ಇಲ್ಲಲ್ಲ ಮಾಡ್ತೀವಿ ಮಾಡ್ತೀರಿ ಕೂಲಿ ಅಲ್ಲದೆಲ್ಲ ಗಿಡದ ಲೆಕ್ಕನೂ ಮಾಡಿಸ್ಬೋದು ಕೂಲಿ ಆದರೆ ನಾವು ಹಿಂದ್ಗಡೆ ಇರಬೇಕು ಕೂಲಿ ಇಲ್ಲದೆ ಇದ್ದರೆ ಹಿಂದ್ಗಡೆ ಇಲ್ಲದೆ ಇದ್ದರೆ ನಡೀತೈತಿ ಏನು ಅವಶ್ಯಕತೆ ಇಲ್ಲ ಆದರೆ ಗಿಡದ ಲೆಕ್ಕ ಮಾಡೋದೇ ಬೆಸ್ಟು ಕೂಲಿ ಮಾಡೋದೇ ಬೆಸ್ಟು ಗಿಡದ ಲೆಕ್ಕ ಕೊಟ್ಟರೆ ಬೇಗ ಬೇಗ ಹೊಡ್ಕೊಂಡು ಹೋಗ್ಬಿಡ್ತಾರೆ ಇವನಂತ ಅಲ್ಲ ಯಾರಾದರೂ ಅಷ್ಟೇ ಏನ ಎಲ್ಲರೂ ಅಷ್ಟೇ ಕೂಲಿನೇ ಬೆಸ್ಟ್ ಏನೂ ಆಗಲ್ಲ ಒಂದು 2000-3000 ಜಾಸ್ತಿ ಆಗ್ಬೋದು ಅಷ್ಟೇ ಇಲ್ಲಿ ಬಂದಿದ್ದು ಶೇಪ್ ಇದು ಸಿಂಗಲ್ ಸ್ಟೆಮ್ಮು ಮತ್ತು ಮೇಲ್ಗಡೆ ಎರಡು ರಂಬೆ ಇದ್ದಾವೆ ಈ ಥರ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ವಿ ಇನ್ನೊಂದು ಮುಳ್ಳುಬಿಟ್ಟಿ ನೋಡಿ ಹಾಂ ಇಷ್ಟು ಕೂಡ ಬಿಡೋಂಗಿಲ್ಲ ಆಮೇಲೆ ಕಟ್ ಮಾಡ್ತಿರಲ್ಲ ಅತ್ತ ಕಟ್ ಮಾಡಬೇಕು ಫುಲ್ ಅತ್ತ ಮಾಡಿದೆ ನೋಡಿರಿ ಇಲ್ಲಿ ಈ ಥರ ಕಟ್ ಮಾಡಿರೋ ಜಾಗನ ಅತ್ತ ಕಟ್ ಮಾಡಬೇಕು ಇಷ್ಟು ಬಿಟ್ಟರೆ ಅಲ್ಲಿ ವಾಟರ್ ಶೂಟ್ ಬರ್ತೈತೆ ಮತ್ತು ವೇಸ್ಟು ಹಾಂ ಈ ಥರ ಫುಲ್ ಅತ್ತ ಕಟಿಂಗ್ಸ್ ಇರಬೇಕು ಕಟ್ ಮಾಡಿರೋ ಜಾಗ ಫುಲ್ ಅತ್ತ ಕಟ್ ಮಾಡಬೇಕು ಈಗ ಇದಕ್ಕೆ ಪೇಸ್ಟಿಂಗ್ ಮಾಡಬೇಕು ಇಲ್ಲಿ ಬರ್ರಿ ತೋರಿಸಿ ಬನ್ನಿ ಅದೇ ಇಲ್ಲಿದೆ ನೋಡಿ ಕರಗಾಗಿದೆ ಅಲ್ಲ ಅದೇ ಒಂದಕ್ಕೊಂದು ಅರಿ ಉಜ್ಜಿ ಕರಗಾಗಿರೋದು ಇವು ಇದು ಇವಾಗ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇರ್ತೈತೆ ಅದಕ್ಕೆ ಇವಾಗ ಬೋರ್ಡ ಪೇಸ್ಟಿಂಗ್ ಮಾಡಿಸೋದು ನೋಡಿರಿ ಇದು ಇನ್ನೊಂದು ಪಕ್ಕದಲ್ಲಿ ಒಂದು ಅರಿ ಇತ್ತಲ್ಲ ಅದು ಉಜ್ಜಿ ಆಗಿರೋದು ಇದು ಇಲ್ಲಿ ಬೇಗ ಇನ್ಫೆಕ್ಷನ್ ಆಗುತ್ತೆ ಈ ಥರ ಜಾಗ ಇನ್ನೆಲ್ಲ ಪೂರ್ತಿ ನೋಡಿ ಹಚ್ಚಿಲ್ಲ ಯಾಕೆ ಆಮೇಲೆ ಪ್ರತಿಯೊಂದು ಗಿಡನೂ ಮಾಡಬೇಕು ಅಂದರೆ ಏನು ಕೆಲಸ ಏನು ಓಡುತ್ತೆ ಸಾಗುತ್ತೆ ಏ ರಾಜ್ಕುಮಾರ್ ಈ ನೋಡಿ ಮ್ಯಾಕ್ ಹಚ್ಚು ಒಂದೊಂದು ಗಿಡ ಬಿಟ್ಟು ನೋಡು ಕಡಿಮೆ ಹಚ್ಚಿ
ರಾಜಕುಮಾರ ಅಂದ್ಯವಾ ನಿನ್ನ ಮಗಳಿಗೆ ನಾ ಕರ್ಗದಿ ಅಂದೇನೆ ರಂಜಿತಾ ಕೊಟ್ರ ಮಲವ ಇಲ್ಲಿ ನೋಡು ಬಾ ಇಲ್ಲಿ ತಾಂಬೆಲ್ ಬಕೆಟ್ ಇಲ್ಲಿ ನೋಡು ಹಿಂಗ್ ಬಿಡಬೇಡ ಹಿಂಗ ಕಿಡ ಮಗ್ ನೋಡು ಇಲ್ಲಿ ಹೆಂಗ್ ಬಿಟ್ಟಿ कटी हम अल्ली ब्रश को गिड हस्ती गिड हाँ नोड़ी गिडदरी बिटी हंग मेड्र निधान काल केस नोड़क स्टेम बट सिंगल स्टेम इंदे स्टेम अरे फस्ट कटिंगे बेग तक हमें निम्हे ईर सिंगल स्टेम गिड हि एर तिंगे कटिंग तक लेट तक ईर स्टेम